ಹರಿಯುತ್ತಿರುವ ಜಲಪಾತ, ಬೆಳ್ಳೂರಿಯ ನೀರಿನೊಂದಿಗೆ ಪ್ರವಾಸಿಗರ ನೀರಾಟ. ಸದ್ಯ ಮಲೆನಾಡಿನ ಸಿರಿಮನೆ ಫಾಲ್ಸ್ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಆಗಿದೆ. ಶಾರದಾಬೆಯ ಮಡಿಲಲ್ಲಿರುವ ಈ ಜಲಪಾತದ ಸೊಬಗು ಕೂಡ ಅಷ್ಟೇ ವೈವಿಧ್ಯಮಯವಾಗಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವ ಈ ಸಿರಿಮನೆ ಮಳೆಯಿಂದಾಗಿ ಭಾರೀ ಆಕರ್ಷಣೆ ಪಡೆದಿದೆ. ಭೋರ್ಗರೆದು ಧುಮ್ಮಿಕ್ಕುವ ಈ ಜಲಪಾತವಂತೂ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಕಾಫಿನಾಡಿನ ಸುಂದರ ಜಲಪಾತಗಳಲ್ಲಿ ಸಿರಿಮನೆ ಜಲಪಾತ ಕೂಡ ಒಂದಾಗಿದ್ದು, ಸುರಕ್ಷತೆ ವಿಚಾರದಲ್ಲೂ ಈ ಫಾಲ್ಸ್ ಸೇಫ್ ಅನ್ನೋದು ಪ್ರವಾಸಿಗರ ಅಭಿಪ್ರಾಯ. ಹೀಗಾಗಿ ವಾರಾಂತ್ಯದಲ್ಲಂತೂ ಇಲ್ಲಿಗೆ ಆಗಮಿಸುವವರ ಸಂಖ್ಯೆ ಡಬಲ್ ಆಗಿರುತ್ತದೆ. ಸಿರಿಮನೆ ಫಾಲ್ಸ್ ಶೃಂಗೇರಿ ಸಮೀಪದ ಕಿಗ್ಗದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 40 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಸಿರಿಮನೆ ಜಲಪಾತ ಪ್ರವಾಸಿಗರನ್ನ ಸೆಳೆಯುತ್ತದೆ. ಜಲಪಾತದ ಬುಡದಲ್ಲಿ ಆಳ ಕೂಡ ಕಡಿಮೆ ಇರುವುದರಿಂದ ಪ್ರವಾಸಿಗರು ಸ್ನಾನ ಮಾಡಲು ಅವಕಾಶ ನೀಡಲಾಗುತ್ತದೆ. ಆದರೆ ಮಳೆ ಹೆಚ್ಚಾಗಿ ಅಪಾಯ ಮಟ್ಟದಲ್ಲಿ ಜಲಾಶಯ ಹರಿಯುವಾಗ ಪ್ರವೇಶವನ್ನ ನೀಡೋದಿಲ್ಲ. ಶೃಂಗೇರಿ ಹೊರನಾಡು ದೇವಸ್ಥಾನಗಳಿಗೆ ಭೇಟಿ ನೀಡುವ ಭಕ್ತರು ಸಿರಿಮನೆ ಜಲಪಾತಕ್ಕೆ ಭೇಟಿ ನೀಡಬಹುದಾಗಿದೆ. ಸಿರಿಮನೆ ಜಲಪಾತಕ್ಕೆ ನೀವು ಪ್ರಯಾಣಿಸಲು ಯಾವುದೇ ಸರ್ಕಾರಿ ಹಾಗೂ ಖಾಸಗಿ ವಾಹನಗಳ ವ್ಯವಸ್ಥೆ ಇಲ್ಲ. ಬದಲಾಗಿ ನಿಮ್ಮ ಸ್ವಂತ ವಾಹನದಲ್ಲೇ ಹೋಗಬೇಕು. ಇನ್ನು ಪ್ರತಿ ವ್ಯಕ್ತಿಗೆ ನಿಗದಿತ 50 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಜಲಪಾತ ವೀಕ್ಷಣೆಗೆ ಅವಕಾಶ ನೀಡಲಾಗುತ್ತದೆ.